ಸ್ವಾಗತ. ನಾನು ರಮ್ಯಾ. ತುಮಕೂರು ವಿಶ್ವವಿದ್ಯಾನಿಲಯ ಕಲಾ ಕಾಲೇಜಿನಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ಯುವಜನತೆಯ ಪಾತ್ರ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮಂಗಳೂರು ಉಪನ್ಯಾಸಕ ಆದರ್ಶ್ ಗೋಖಲೆ ವಿಶೇಷ ಉಪನ್ಯಾಸ ನೀಡಿದರು. ತುಮಕೂರು ವಿಶ್ವವಿದ್ಯಾನಿಲಯ ಯುವ ರೆಡ್ ಕ್ರಾಸ್ ಘಟಕದ ವತಿಯಿಂದ ದೇಶದ ಅಭಿವೃದ್ಧಿಯಲ್ಲಿ ಯುವ ಜನತೆಯ ಪಾತ್ರ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಆದರ್ಶ ಗೋಖಲೆ ಅವರು, ಭಾರತ ನಿರ್ಮಾಣಕ್ಕೆ ಯುವಕರ ಪಾತ್ರ ಅತ್ಯಗತ್ಯವಾಗಿದೆ. ರಾಷ್ಟ್ರೀಯತೆಯ ಮನೋಭಾವ ಬಂದಾಗ ರಾಷ್ಟ್ರ ನಿರ್ಮಾಣದ ಕನಸು ನನಸಾಗುತ್ತದೆ. ಯಾವ ರಾಷ್ಟ್ರದಲ್ಲಿ ತಂದೆಯ ಮಾತಿಗೆ ಮಗ ವನವಾಸ ಹೊರಟನೋ, ತಂದೆ ತಾಯಿಯನ್ನ ತನ್ನ ಹೆಗಲ ಮೇಲೆ ಹೊತ್ತು ನಡೆದ ಈ ನೆಲದಲ್ಲಿ 5G ವೇಗವಾಗಿ ವೃದ್ಧಾಶ್ರಮಗಳು ಬೆಳೆಯುತ್ತಿವೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಕನ್ನಡಿ ಇದ್ರೆ ಭಾರತದ ಮ್ಯಾಪ್ ಅನ್ನ ನೋಡಬೇಕಾಗಿದ್ರೆ ನೀನೆಲ್ಲೋ ಹೋಗಿ ಜಿಯೋಗ್ರಫಿಕಲ್ ಮ್ಯಾಪ್ ಅನ್ನೆಲ್ಲ ತೋರಿಸಬೇಕಾಗಿಲ್ಲಪ್ಪ. ಭಾರತವನ್ನ ನೋಡಬೇಕು ಅಂತಂದ್ರೆ ನಿನ್ನ ಎರಡೂ ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಂಡು ನಿಂತು ಬಿಡು, ನೀನೇ ಭಾರತವಾಗುತ್ತಿ. ಒಬ್ಬ ಅಮೆರಿಕಾದವನು ಸೊಂಟದ ಮೇಲೆ ಕೈಯನ್ನ ಇಟ್ಕೊಂಡ್ರೆ ಅವನಿಗೆ ಅಮೆರಿಕ ಕಾಣಿಸೋದಿಲ್ಲ ಕನ್ನಡಿ ಒಳಗಡೆ. ಚೀನಾದವನಿಗೆ ಚೀನಾ ಕಾಣಿಸೋದಿಲ್ಲ, ಜಪಾನ್ನವನಿಗೆ ಜಪಾನ್ ಕಾಣಿಸೋದಿಲ್ಲ, ಜರ್ಮನಿಯವನಿಗೆ ಜರ್ಮನಿ ಕಾಣಿಸೋದಿಲ್ಲ, ಲಂಕಾ ಪಾಕ್ಗೆ ಲಂಕಾ ಪಾಕ್ ಕಾಣಿಸೋದಿಲ್ಲ. ನೀವು ಸಾಧ್ಯವಾದರೆ ಇವತ್ತು ಕಾರ್ಯಕ್ರಮ ಮುಗಿಸಿ ಉದ್ದದ ಕನ್ನಡಿ ಇರೋ ಜಾಗಕ್ಕೆ ಒಂದ್ಸರ್ತಿ ಹೋಗಿ ನಿಂತ್ಕೊಳ್ಳಿ, ಎರಡೂ ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಂಡು ನಿಮ್ಮನ್ನ ನೀವು ನೋಡಿ, ಶಿರ ಕಾಶ್ಮೀರ. ಕಾಶ್ಮೀರದಿಂದ ಕೆಳಗಡೆ ಇಳಿಬೇಕಾಗಿದ್ರೆ ಭಾರತದ ಭೂಪಟ ಸಪೂರವಾಗ್ತಾ ಬರುತ್ತೆ, ಕುತ್ತಿಗೆ ಜಾಗದಲ್ಲಿ ನಮ್ಮ ಶರೀರವು ಸಪೂರವಾಗ್ತಾ ಬರುತ್ತೆ. ಅಲ್ಲಿಂದ ನಿಧಾನಕ್ಕೆ ಭಾರತದ ಭೂಪಟ ವಿಸ್ತಾರವಾಗ್ತಾ ಹೋಗ್ತದೆ. ಸೊಂಟದ ಮೇಲೆ ಕೈಯನ್ನ ಇಟ್ಕೊಂಡಾಗ ನಮ್ಮ ಶರೀರವು ವಿಸ್ತಾರವಾಗ್ತಾ ಹೋಗ್ತದೆ. ಒಂದು ತುದಿ ಕಚ್ ಅಸ್ಸಾಂ, ಇನ್ನೊಂದು ತುದಿ ಒಂದು ತುದಿ ಕಚ್ ಗುಜರಾತ್, ಇನ್ನೊಂದು ತುದಿ ಕಾಮರೂಪ ಆ ಕಡೆ ಅಸ್ಸಾಂ, ಒಂದು ಕಡೆ ಗುಜರಾತ್ ಇನ್ನೊಂದು ಕಡೆ. ಇನ್ನು ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯ ಕಲಾ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಬಿ ಕರಿಯಣ್ಣ, ಪ್ರೊಫೆಸರ್ ಬಿ ಪರಮಶಿವಯ್ಯ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರವೀಣ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಶೆಟ್ಟಿಹಳ್ಳಿ ವೃತ್ತದ ಬಳಿ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರರಿಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ತುಮಕೂರು ನಗರದ ಶೆಟ್ಟಿಹಳ್ಳಿ ವೃತ್ತದ ಬಳಿ ದ್ವಿಚಕ್ರ ವಾಹನಕ್ಕೆ ಇನೋವಾ ಕಾರು ಡಿಕ್ಕಿ ಸಂಭವಿಸಿದ್ದು ಬೈಕ್ನಲ್ಲಿ ಸಂಚರಿಸುತ್ತಿದ್ದ ಪ್ರಥಮ್, ವಿಜಯ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತರನ್ನ ಕೌತಮಾರನಹಳ್ಳಿ ಗ್ರಾಮದ ನಿವಾಸಿಗಳು ಎಂದು ಗುರುತಿಸಲಾಗಿದೆ. ಪೂರ್ವ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜನಪದ ಕಲಾ ತಂಡದಿಂದ ಆರೋಗ್ಯ ಅರಿವು ಕಾರ್ಯಕ್ರಮವನ್ನು ಹಾಸನ ಜಿಲ್ಲೆಯ ಆಲೂರು ಪಟ್ಟಣದಲ್ಲಿ ಏರ್ಪಡಿಸಲಾಗಿತ್ತು. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಜಯಪ್ರಕಾಶ್ ರವರು ಆಸ್ಪತ್ರೆ ಆವರಣದಲ್ಲಿ ಹಸಿರು ಬಾವುಟ ತೋರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆರೋಗ್ಯ ಇಲಾಖೆಯಲ್ಲಿ ಹಲವಾರು ಯೋಜನೆಗಳು ಜಾರಿಯಲ್ಲಿದ್ದು ಅವುಗಳ ಸದುಪಯೋಗಗಳನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ವಿಶೇಷವಾಗಿ ಇಂದು ರಾಜ್ಯಾದ್ಯಂತ ಸುದ್ದಿಯಲ್ಲಿರುವ ಹೆಣ್ಣು ಭ್ರೂಣ ಲಿಂಗ ಪತ್ತೆ ಬಗ್ಗೆ ವಿಶೇಷ ಜಾಗೃತಿ ಮೂಡಿಸುವುದರ ಮೂಲಕ ಲಿಂಗ ಸಮಾನತೆಯನ್ನ ಕಾಪಾಡುವಂತೆ ತಿಳಿಸಿದರು. ಈ ಬೀದಿ ನಾಟಕಗಳ ಮೂಲಕ ಆಯ್ದ ಗ್ರಾಮಕ್ಕೆ ಈ ಕಲಾ ತಂಡವು ತೆರಳಿ ಉತ್ತಮ ರೀತಿಯಲ್ಲಿ ಪ್ರಚಾರ ಮಾಡುವಂತೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಸತೀಶ್ ಜಿಎಸ್, ತಾಲೂಕು ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಮೋಹನ್ ಸಿಆರ್, ರಾಜು ಹಾಗೂ ಇಲಾಖೆ ಸಿಬ್ಬಂದಿಗಳು ಭಾಗವಹಿಸಿದರು. ಡಿಸೆಂಬರ್ 27ರಂದು ಚಿಂತಾಮಣಿ ನಗರಸಭೆಯ ವಾರ್ಡ್ ನಂಬರ್ 18ರ ಕೀರ್ತಿ ನಗರಕ್ಕೆ ಉಪಚುನಾವಣೆ ನಡೆಯಲಿದ್ದು ನಾಮಪತ್ರಗಳ ಸಲ್ಲಿಕೆಗೆ ಕಡೆಯ ದಿನವಾದ ಶುಕ್ರವಾರ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಸೇರಿದಂತೆ ಪಕ್ಷೇತರ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 18ರ ಕೀರ್ತಿ ನಗರದಿಂದ ಈ ಹಿಂದೆ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ರವರು ನಗರಸಭೆ ಅಧ್ಯಕ್ಷರ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಅಡ್ಡ ಮತದಾನ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಕಾರಣರಾಗಿದ್ದರಿಂದ ಜೆಡಿಎಸ್ ಪಕ್ಷಕ್ಕೆ ದ್ರೋಹ ಬಗೆದಿರುವ ಮೊಹಮ್ಮದ್ ಶಫೀಕ್ ರವರ ಸದಸ್ಯತ್ವವನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಜಿಲ್ಲಾಧಿಕಾರಿಗಳು ಮೊಹಮ್ಮದ್ ಶಫೀಕ್ ರವರ ನಗರಸಭಾ ಸದಸ್ಯತ್ವವನ್ನು ರದ್ದುಗೊಳಿಸಿ ಆದೇಶ ಮಾಡಿದರು. ಈ ಹಿನ್ನೆಲೆಯಲ್ಲಿ ವಾರ್ಡ್ ನಂಬರ್ 18ರಲ್ಲಿ ತೆರವಾದ ನಗರಸಭಾ ಸದಸ್ಯ ಸ್ಥಾನಕ್ಕೆ ಡಿಸೆಂಬರ್ 27ರಂದು ಚುನಾವಣೆ ನಡೆಯಲಿದ್ದು ನಾಮಪತ್ರಗಳ ಸಲ್ಲಿಕೆಗೆ ಕೊನೆಯ ದಿನವಾದ ಇಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾಜಿ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ರವರು ತಮ್ಮ ಅಪಾರ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರೊಂದಿಗೆ ನಗರಸಭೆಗೆ ಆಗಮಿಸಿ ಚುನಾವಣಾಧಿಕಾರಿ ಸವಿತಾ ರವರಿಗೆ ನಾಮಪತ್ರವನ್ನ ಸಲ್ಲಿಸಿದರು. ಚಿಂತಾಮಣಿಯ 18ನೇ ವಾರ್ಡಿನ ಉಪಚುನಾವಣೆ ಘೋಷಣೆ ಆಯಿತು. ಇವತ್ತು ನಾಮಪತ್ರ ಸಲ್ಲಿಸೋಕ್ಕೆ ಕೊನೆ ದಿನವಾಗಿದ್ದರಿಂದ ನಮಗೆ
ಶುಕ್ರವಾರ ಶುಭ ದಿನ ಅಂತ ಭಾವಿಸ್ತೀವಿ ನಾವೆಲ್ಲ. ಅದರಿಂದ ಇವತ್ತು ನಾವೆಲ್ಲ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ನಮಗೆ ಗೆಲುವು ಸಾಧಿಸ್ತೇವೆ ಅಂತ ನಂಬಿಕೆ ಇದೆ. ಏನು ನಮ್ಮ ಮತದಾರ ಬಂಧುಗಳಿದ್ದಾರೆ, ಯಾವತ್ತೂ ನಮ್ಮ ಅಣ್ಣ ತಮ್ಮಂದಿರಾಗಲಿ ಅಕ್ಕ ತಂಗಿರಾಗಲಿ ಕೈ ಬಿಟ್ಟಿಲ್ಲ. ಸುಮಾರು 60 ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇರುವಂಥ ನಮ್ಮ ಕುಟುಂಬ, ನಾವು ಅನ್ಯಾಯ ವಿರುದ್ಧ ಧ್ವನಿ ಎತ್ತುವಂಥ ಕೆಲಸ ಮಾಡಿದ್ದೀನಿ. ನನ್ನ ಕೈಯಲ್ಲಿ ಆದಷ್ಟು ಒಳ್ಳೆಯದನ್ನು ಮಾಡಿದ್ದೀನಿ, ಒಬ್ಬರು ತೊಂದರೆಯನ್ನು ಮಾಡೋಕ್ಕೆ ಹೋಗಿಲ್ಲ. ನನಗೆ ನಂಬಿಕೆ ಇದೆ, ಏನು ನಮ್ಮ ನಾಯಕರಾದ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರು ನಮಗೆ ಪಕ್ಷದ ಬಿಫಾರ್ಮ್ ಕೊಟ್ಟಿದ್ದಾರೆ, ಮೊದಲನೇದಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇನ್ನು JDS ಪಕ್ಷದ ಅಭ್ಯರ್ಥಿಯಾಗಿ JDS ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಮುನಾವರ್ ಅಲಿಯಾಸ್ MLA ರವರು JDS ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಆಗಮಿಸಿ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ನಾಮಪತ್ರಗಳ ಸಲ್ಲಿಕೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಗಲಾಟೆಗಳು ನಡೆಯದಂತೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಆರಕ್ಷಕರ ವೃತ್ತ ನಿರೀಕ್ಷಕ ರಂಗಶ್ಯಾಮಯ್ಯರವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರುಗಳ ವೇತನ ಮತ್ತು ಕಾಯಂ ಮಾಡುವಂತೆ ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಚಿಕ್ಕನಾಯಕನಹಳ್ಳಿ ಘಟಕದಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಕಾಲೇಜು ಆವರಣದಿಂದ ಹೊರಟ ಮೆರವಣಿಗೆ ಪಟ್ಟಣದ ಶೆಟ್ಟಿಕೆರೆ ಗೇಟ್ನಲ್ಲಿ ವಿದ್ಯಾರ್ಥಿಗಳು ಮಾನವ ಸರಪಳಿ ನಿರ್ಮಿಸಿ ಅತಿಥಿ ಉಪನ್ಯಾಸಕರುಗಳ ಬೇಡಿಕೆ ಈಡೇರಿಸಲಿ ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಈ ವೇಳೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾತನಾಡಿ, ಗ್ರಾಮೀಣ ಪ್ರದೇಶದಿಂದ ಓದಲು ಬರುತ್ತಿದ್ದು ಪಾಠ ಪ್ರವಚನಗಳು ತುಂಬಾ ಹಿಂದೆ ಉಳಿದಿವೆ. ನಾವು ಪರೀಕ್ಷೆ ಬರೆಯಲು ಬಹಳ ತೊಂದರೆ ಆಗುತ್ತೆ. ನಮ್ಮ ಪೋಷಕರು ನಮ್ಮ ಶೈಕ್ಷಣಿಕ ಭವಿಷ್ಯ ಕುರಿತು ಬಹಳ ಕಳವಳ ವ್ಯಕ್ತಪಡಿಸುತ್ತಾರೆ. ನಾವು ಪೋಷಕರಿಗೆ ಪಾಠಗಳ ಹಿಂದೆ ಉಳಿದಿರುವುದಕ್ಕೆ ಈ ಕಾರಣ ಮನವರಿಕೆ ಮಾಡುವುದು ಕಷ್ಟವಾಗ್ತದೆ ಎಂದರು. ನಮಗೆ 20 ಡೇಸ್ ಇಂದ ಸರಿಯಾಗಿ ಕ್ಲಾಸಸ್ ನಡೀತಿಲ್ಲ. ಪ್ರತಿಯೊಂದು ಕಾಂಬಿನೇಷನ್ ಅಲ್ಲೂ ಕೂಡ ಕ್ಲಾಸಸ್ ನಡೀತಿಲ್ಲ. ಒಂದ್ ಸಬ್ಜೆಕ್ಟ್ ಕೂಡ ನಮಗೆ ಫುಲ್ ಕಂಪ್ಲೀಟ್ ಆಗಿಲ್ಲ. ಮತ್ತೆ ನಮಗೆ ನೆಕ್ಸ್ಟ್ ಮಂತ್ ನಮಗೆ ವರ್ಕಿಂಗ್ ಡೇಸ್ ಲಾಸ್ಟ್ ಇದೆ. ಯಾವುದೇ ಸಬ್ಜೆಕ್ಟ್ ಕೂಡ ಕವರ್ ಆಗಿಲ್ಲ. ನಮ್ಮ ಲೆಕ್ಚರರ್ಸ್ ಎಲ್ಲ ಏನಿದ್ದಾರೆ, ಟೆಂಪ್ರವರಿ ಸರ್ಗಳು ತುಂಬಾ ಜನ ಇದ್ದಾರೆ, ಯಾರು ಕೂಡ ನಮಗೆ ಒಬ್ರು ಕ್ಲಾಸ್ ತಗೋತಿಲ್ಲ. ಅವರು ನಮ್ಮ ಕ್ಲಾಸಿಂದ ಬಹಿಷ್ಕಾರ ಹಾಕಿದ್ದಾರೆ, ಒಬ್ರು ಕೂಡ ನಮ್ಮ ಕ್ಲಾಸ್ಗೆ ಬರ್ತಾ ಇಲ್ಲ. ಸೊ ಇವಾಗ ನಮಗೆ ಪರ್ಮನೆಂಟ್ ಇರೋರು ಒಬ್ರು ಇಬ್ರು ಅಷ್ಟೇ, HOD ಸರ್ ಇದ್ದಾರೆ, ಇವರು ಮಾತ್ರ ಇರೋದು. ಇವರೆಲ್ಲ ನಮಗೆ ಒಂದು ಎರಡು ಕ್ಲಾಸನ್ನು ಕವರ್ ಮಾಡಿಕೊಡ್ತಾರೆ, ಎಲ್ಲ ಕ್ಲಾಸ್ನು ಯಾರು ಕವರ್ ಮಾಡಿಕೊಡಲ್ಲ. ಸೊ ನಮಗೆ ಲೆಕ್ಚರರ್ಸ್ ಬೇಕು, ಸೋಮವಾರದಿಂದ ಕಂಟಿನ್ಯೂಸ್ ಆಗಿ ಕ್ಲಾಸ್ ನಡಬೇಕಂತ ಕೇಳ್ಕೊತೀವಿ. ಅತಿಥಿ ಶಿಕ್ಷಕರಿಗೆ ಪರ್ಮನೆಂಟ್ ಲೆಕ್ಚರರ್ಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೋ ಅದೇ ರೀತಿ ಇವರಿಗೂ ಕೂಡ ಸ್ಯಾಲ್ರಿ ಕೊಡ್ಬೇಕಂತ ಕೇಳ್ಕೊತೀವಿ. ಅತಿಥಿ ಉಪನ್ಯಾಸಕಿ ಚಂದ್ರಿಕಾ ಮಾತನಾಡಿ, ನಾವು ಕಳೆದ 15 ವರ್ಷದಿಂದ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರಗಳು ಕೆಲಸ ಕಾಯಂ ಮಾಡುವ ಕಾರ್ಯಕ್ಕೆ ಕೈ ಹಾಕಿಲ್ಲ ಮತ್ತು ವೇತನ ಸರಿಯಾಗಿ ನೀಡಿಲ್ಲ ಎಂದರು. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಬೋಧನೆ ಮಾಡುತ್ತಿದ್ದ ಅತಿಥಿ ಉಪನ್ಯಾಸಕರುಗಳು ನಾವು ಶಿಕ್ಷಣ ಮುಗಿಸಿ ಉಪನ್ಯಾಸಕರು ಆದರೂ ಸಹ ನಮ್ಮ ಜೊತೆ ಇದ್ದಾರೆ, ಕಾಯಂಆಗದೆ ಸರಿಯಾದ ವೇತನವೂ ಸಿಗದೆ ಹಾಗೆ ಉಳಿದಿದ್ದಾರೆ ಎಂದರು. ಸುಮಾರು 15 ವರ್ಷದಿಂದ ಅತಿಥಿ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇದು ನಂದು 16ನೇ ವರ್ಷ. ಹೀಗೆ ಸುಮಾರು 20 ವರ್ಷದ ಹಿಂದೆ ನಮ್ಮ ಅತಿಥಿ ಉಪನ್ಯಾಸಕರನ್ನ ಕಾಯಮಾತಿ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ಬಂದಿರತಕ್ಕಂಥ ಎಲ್ಲಾ ಸರ್ಕಾರಗಳು ನಮ್ಮ ಕಣ್ಣು ಹರಿಸ್ಕೊಂಡೇ ಬರ್ತಾ ಇದ್ದಾವೆ. ಹಿಂದಿನ ಸರ್ಕಾರ ಕೂಡ ನಮ್ಮ ಕಣ್ಣೊರೆಸುವಂತ ಪ್ರಯತ್ನವನ್ನೇ ಮಾಡಿದೆಯೇ ಹೊರತು ಈಗ ನಮ್ಗೆ ಯಾವುದೇ ರೀತಿಯಾದಂಥ ನ್ಯಾಯ ಸಿಕ್ಕಿಲ್ಲ. ಸುಮಾರು 23 ದಿವಸದಿಂದ ನಾವು ಧರಣಿಯನ್ನ ನಡೆಸ್ತಾ ಇದ್ರು, ಅತಿಥಿ ಉಪನ್ಯಾಸಕರು ನಮ್ಮ ಕಡೆ ಸರ್ಕಾರಗಳು ಯಾವುದೇ ರೀತಿಯಾದಂತಹ ಮನಸ್ಸನ್ನ ಮಾಡ್ತಾ ಇಲ್ಲ. ದಯವಿಟ್ಟು ನಮ್ಮೆಲ್ಲರಿಗೂ ಒಂದು ಕಾಯಮಾತಿಯನ್ನ ಮಾಡೋದ್ರ ಮೂಲಕ, ಸೇವಾ ವಿಲೀನಾತಿಯನ್ನ ಕೊಡೋದ್ರ ಮೂಲಕ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ರೀಟೇಕ್, ಅಪ್ಪ ಅಮ್ಮ ಜಗಳದಲ್ಲಿ ಮಕ್ಕಳು ಬಡವರಾದರಂತೆ ಎಂಬಂತೆ ಸರ್ಕಾರ ಮತ್ತು ಅತಿಥಿ ಉಪನ್ಯಾಸಕರ ನಡುವಿನ ಹೋರಾಟಕ್ಕೆ ವಿದ್ಯಾರ್ಥಿಗಳ ಭವಿಷ್ಯ ಕೆಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನೆರವಾಗಬೇಕಾಗಿದೆ. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಬೇಲೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದರೆ ಕೂಡಲೇ ಅದನ್ನು ತೆರವುಗೊಳಿಸುವಂತೆ ಜಿಲ್ಲಾ ಯೋಜನಾ ನಿರ್ದೇಶಕರಾದ ಜಗದೀಶ್ ಸೂಚನೆ ನೀಡಿದರು. ಪಟ್ಟಣದ ಇಂದಿರಾ ಕ್ಯಾಂಟೀನ್ ಹಾಗೂ ಪುರಸಭೆ ವ್ಯಾಪ್ತಿಯಲ್ಲಿರುವ ಫುಟ್ಪಾತ್ಗಳ ಮೇಲೆ ಎಲ್ಲೆಂದರಲ್ಲಿ ವ್ಯಾಪಾರ ಮಾಡುತ್ತಿರುವುದನ್ನು ಮುಖ್ಯಾಧಿಕಾರಿಗಳು ಹಾಗೂ ಅಧಿಕಾರಿಗಳ ಜೊತೆ ವೀಕ್ಷಿಸಿ ನಂತರ ಮಾತನಾಡಿದ ಅವರು,
ಸಾರ್ವಜನಿಕರಿಗೆ ಹಾಗೂ ಪಾದಚಾರಿಗಳಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಪುರಸಭೆ ಅಧಿಕಾರಿಗಳು ಗಮನಹರಿಸಬೇಕು. ಈಗಾಗಲೇ ಎಲ್ಲೆಂದರಲ್ಲಿ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡಿರುವ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದರಲ್ಲದೆ ಈಗಾಗಲೇ ಪುರಸಭೆ ವತಿಯಿಂದ ಎಲ್ಲಾ ವ್ಯಾಪಾರಸ್ಥರಿಗೆ ಒಂದೆಡೆ ವ್ಯಾಪಾರ ಮಾಡಲು ಸ್ಥಳಾವಕಾಶ ನೀಡಿದ್ದರೂ ಸಹ ಇಲ್ಲೇ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿರುವವರನ್ನ ಕೂಡಲೇ ತೆರವುಗೊಳಿಸುವಂತೆ ಮುಖ್ಯ ಅಧಿಕಾರಿಗಳಿಗೆ ಸೂಚಿಸಿದರು. ನಮಸ್ಕಾರ, ನಾನು ಪ್ರಾಜೆಕ್ಟ್ ಡೈರೆಕ್ಟರು ಡಿಸ್ಟ್ರಿಕ್ಟ್ ಅರ್ಬನ್ ಡೆವಲಪ್ಮೆಂಟ್ ಸರ್. ಸೊ ಇವತ್ತು ಬೇಲೂರು ಪುರಸಭೆಗೆ ವಿಸಿಟ್ ಕೊಟ್ಟಿದ್ದೆ. ಇಲ್ಲಿ ಚೀಫ್ ಆಫೀಸರು ಮತ್ತು ಸಿಬ್ಬಂದಿ ಜೊತೆ ಸಭೆ ಮಾಡಿ ಪುರಸಭೆ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳ್ತಿರುವ ಎಲ್ಲ ಯೋಜನೆಗಳ ಬಗ್ಗೆ ರಿವ್ಯೂ ಮಾಡಿದ್ದೇನೆ. ಮತ್ತು ಈ ಎಲ್ಲ ಕೆಲಸ ಮತ್ತು ಸೇವೆಗಳನ್ನು ಸಕಾಲದಲ್ಲಿ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು ಅದು ವಿಳಂಬ ಆಗಬಾರ್ದು ಹೇಳಿ ಕಾರ್ಯಕ್ರಮ. ಹಾಗೆಯೇ ಜಸ್ಟ್ ಫುಟ್ಪಾತ್ ಮೇಲೆ ಒಂದು ವಾಕ್ ಬಂದು ಫುಟ್ಪಾತ್ ಮೇಲೆ ಜನರು ಶಾಪ್ ಓನರ್ಸ್ ಒತ್ತುವರಿ ಎಲ್ಲ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ತೆಗೆಸ್ಬೇಕು ಅಂತ ಹೇಳಿ ಸೂಪರ್ಸರ್ ಹೇಳಿದ್ದೀನಿ. ಸಿಟಿಯನ್ನು ಟೌನನ್ನು ರೌಂಡ್ಸ್ ಮಾಡಿ ಅಂತ ಹೇಳಿದ್ದೀನಿ. ಹಾಗೆ ನಮ್ಮ ಇಂಜಿನಿಯರ್ ನಾವೆಲ್ಲ ಇದ್ದು ಇಂದ್ರ ಕ್ಯಾಂಟೀನ್ ವಿಸಿಟ್ ಮಾಡಿದ್ವಿ. ಇಂದ್ರ ಕ್ಯಾಂಟೀನಲ್ಲಿ ಕೂಡ ನಿಗದಿತ ಪ್ರಮಾಣದ ಆಹಾರ ಕೊಡ್ತಾ ಇದ್ದಾರೆ, ಇವತ್ತು ಚೆಕ್ ಮಾಡಿದ್ವಿ. ಅದೆಲ್ಲ ಸರಿಯಾಗಿದೆ, ಬಟ್ ಗುಣಮಟ್ಟದ ಬಗ್ಗೆ ಕೆಲವು ಆಕ್ಷೇಪಣೆ ಇದೆ, ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ, ಶುಚಿತ್ವ ಕಾಪಾಡ್ಕೊಳ್ಳಿ ಅಂತ ಹೇಳಿದ್ವಿ. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯ ಅಧಿಕಾರಿ ಸುಜಯ್ ಕುಮಾರ್, ಪುರಸಭೆ ಸದಸ್ಯ ಜಮಾಲುದ್ದೀನ್, ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಚಲಿಸುವ ರೈಲಿಗೆ ಸಿಕ್ಕಿ ಸುಮಾರು 80 ಕುರಿಗಳು ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರದ ಗಡಿಯಾದ ಹೊಸವುಡಿಯ ಲಕ್ಕಹಳ್ಳಿ ಬಳಿ ನಡೆದಿದೆ. ಕುರಿಗಳ ಮೇಲೆ ನಾಯಿ ದಾಳಿ ಮಾಡಲು ಬಂದಾಗ ಕುರಿಗಳು ಏಕಾಏಕಿ ರೈಲ್ವೆ ಕಂಬಿಯಡಿಗೆ ನುಗ್ಗಿದ್ದು ಈ ದುರಂತಕ್ಕೆ ಕಾರಣವಾಗಿದೆ. ಇಂದು ಬೆಳಗ್ಗೆ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಮೂಲಕ ಶಿಡ್ಲಾಘಟ್ಟಕ್ಕೆ ಹೊರಟಿದ್ದ ರೈಲು ಚಿಕ್ಕಬಳ್ಳಾಪುರ ಬಾರ್ಡರ್ ಹೊಸಹುಡ್ಡೆ ಬಿಟ್ಟು ಲಕ್ಕಹಳ್ಳಿ ಬಳಿ ಹೋಗುವಾಗ ಅಮಾನಿಕೆರೆಗೂ ಹಿಂದೆ 1/2 ಕಿಲೋಮೀಟರ್ ದೂರದ ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತಿದ್ದ ಹೊಸಹುಡ್ಯ ಗ್ರಾಮದ ಆಂಜಿನಪ್ಪ, ಮುನಿನಾರಾಯಣ ಹಾಗೂ ದೇವರಾಜ್ ಎನ್ನುವರಿಗೆ ಸೇರಿದ ಸುಮಾರು 100 ಕುರಿಗಳಲ್ಲಿ 80 ಕುರಿಗಳು ರೈಲು ಚಕ್ರಕ್ಕೆ ಸಿಕ್ಕಿ ಸತ್ತು ಹೋಗಿವೆ. ಮಾಹಿತಿ ತಿಳಿದ ರೈಲ್ವೆ ಪೊಲೀಸ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಕುರಿ ಮಾಲೀಕರ ಹೆಸರು ವಿಳಾಸ ಸಂಗ್ರಹಿಸಿದ್ರು. ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಎಷ್ಟು ಕುರಿ ಸತ್ತಿದೆ, ಅದರಲ್ಲಿ ಮರಿಗಳೆಷ್ಟು, ಹೆಣ್ಣು ಕುರಿಗಳೆಷ್ಟು, ಮರಿಗಳೆಷ್ಟು ಲೆಕ್ಕ ಪಡೆದರು. ಸೇರಿರುವಂತದ್ದು ಎಲ್ಲಿ ಆಗಿರೋದು? 11:30 ಅಷ್ಟೊತ್ತಲ್ಲಿ ಇಲ್ಲಿ ಒಂದು ರೈಲು ಟ್ರ್ಯಾಕ್, ಒಂದು ಚಿಕ್ಕಬಳ್ಳಾಪುರದಿಂದ ಕೋಲಾರಕ್ಕೆ ಹೋಗ್ತಕ್ಕಂಥ ಟ್ರೈನ್ ಹೋಗೋ ಸಮಯದಲ್ಲಿ ಆ ನಾಯಿಗಳು ಅಡ್ಸ್ಕೊಂಬಂದಾಗ ಈ ಜಮೀನಿನಲ್ಲಿ ಮೇಯ್ತಾ ಇದ್ದಂಥ ಕುರಿ ಮಂದೆ ನಾಯಿಗಳದಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಸಡನ್ನಾಗಿ ಟ್ರ್ಯಾಕ್ ಮೇಲೆ ಹೋಗಿದ್ದರಿಂದ, ಅದೇ ಸಮಯದಲ್ಲಿ ರೈಲು ಈ ಟ್ರ್ಯಾಕ್ ಮೇಲೆ ಹೋಗಿದ್ದರಿಂದ ಸುಮಾರು 68 ನಾವು ಕುರಿಗಳನ್ನು ಇಲ್ಲಿ ಸಾವನ್ನಪ್ಪಿರೋದನ್ನು ನಾವು ಇಲ್ಲಿ ಕಂಡು ಅದನ್ನು ಪೋಸ್ಟ್ಮಾರ್ಟಮ್ ನಾವು ಮಾಡಿದ್ದೇವೆ. ಈ ಒಂದು ಇದನ್ನು ಪ್ರತ್ಯಕ್ಷದರ್ಶಿಗಳು ಹೇಳಿದ ಪ್ರಕಾರ ಇದನ್ನು ಈ ರೀತಿಯ ಒಂದು ಪ್ರಕರಣ ಆಗಿದೆ ಅಂತ ನಾವು ಇದು ಕಂಡುಬಂದಿದೆ. ಇದರಲ್ಲಿ 3 ಜನ ರೈತರಿಗೆ ಸೇರಿರ್ತಕ್ಕಂಥದ್ದು, ಅವರು ಹೊಸುಡ್ಯ ಗ್ರಾಮದವರು, ಚಿಕ್ಕಬಳ್ಳಾಪುರ ತಾಲೂಕಿನವರು ಅಂತ ರೈತರಿಂದ ತಿಳಿದು ಬಂದಿದೆ. ಸೊ ಅದು ಮುನ್ರಾಜು, ನಾರಾಯಣಮ್ಮ, ದೇವರಾಜು, ಅಂಜಿನಪ್ಪ ಅನ್ನೋರು 4 ಜನದ ಅವ್ರದ್ದು ಎಲ್ಲರೂ ಸೇರಿರ್ತಕ್ಕಂಥ ಈ ಒಂದು ಕುರಿ ಮಂದೆ ಅಂತ ತಿಳಿದು ಬಂದಿದೆ. ಇದನ್ನು ತಕ್ಷಣ ನಾವು ಚಿಕ್ಕಬಳ್ಳಾಪುರ ರೈಲ್ವೆ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿ ಕ್ರಮವನ್ನು ಮಾಡಿದ್ದೇವೆ. ಮತ್ತು ಸರ್ಕಾರದ ವತಿಯಿಂದ ಸಣ್ಣ ಪ್ರಾಣಿಗಳಿಗೆ ಈ ಒಂದು ಆಕಸ್ಮಿಕ ಮರಣ ಹೊಂದಿದಾಗ ಒಂದು ಪರಿಹಾರ ನೀಡುವಂಥ ಯೋಜನೆಯನ್ನು ಈ ನೂತನ ಸರ್ಕಾರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಾಲ್ತಿಯಲ್ಲಿ ಇರೋದ್ರಿಂದ ಎಲ್ಲ ಮರಣ ಹೊಂದಿರುವಂಥ ಕುರಿಗಳಿಗೆ ಮಾಲೀಕರಿಗೆ ಪ್ರತಿ ಕುರಿಗೆ 5,000 ರೂಪಾಯಿ ಇದ್ದಂಗೆ ಅವರಿಗೆ ನೇರವಾಗಿ ಅವರ ಖಾತೆಗೆ DBT ಮುಖಾಂತರ ಪರಿಹಾರದ ನಾವು ಕ್ರಮ ತೆಗೆದುಕೊಳ್ಳಿಕ್ಕೆ ಕೂಡಲೇ ನಾವು ಕ್ರಮ ಕೈಗೊಂಡಿದ್ದೇವೆ, ಅದನ್ನು ಕೊಡಿಸ್ತೇವೆ. ಕುರಿಗಳು ಓಡಿಸಿಕೊಂಡು ಬಂದ ಕಾರಣ ಎಲ್ಲಾ ಕುರಿಗಳು ಒಟ್ಟಿಗೆ ರೈಲು ಟ್ರ್ಯಾಕ್ ಮೇಲೆ ಬಂದು ನಿಂತಿದ್ವು. ನನಗೆ 2 ಹೆಣ್ಣು ಮಕ್ಕಳು, ಅವರಿಗೆ ಮದುವೆ ಮಾಡಬೇಕು, ಕುರಿಗಳಿಂದ 5 ಲಕ್ಷ ಬರಬಹುದೆಂದು ನಿರೀಕ್ಷೆ ಇಟ್ಟುಕೊಂಡಿದ್ದೇವು ಅಂತ ಕಣ್ಣೀರು ಹಾಕಿದ್ರು. ನನ್ನ ಹೆಸರು ಅಂಜಿನಪ್ಪ ಅಂತ, ಹೊಸುಡ್ಯ ಬೇಸಾಗಿ ಬರ್ತಾಯಿದ್ರು. ಬೇಸಾಗಿ ಬರ್ತಾ ಇದ್ದರು, ಸೈಡಲ್ಲಿ ಇದ್ದು ಬೇಸಾಗ ನಾಯಿಲು ಬಂದವೆ. ನಾಯಿಲು ಹಡ್ಸ್ಕೊಂಬಂದಾಗ ರೈಲ್ ಬರೋ ಟೈಮ್ಗೆ ಎಲ್ಲ ರೈಲ್ ಮೇಲೆ ಟ್ರ್ಯಾಕ್ ಮೇಲೆ ಬಂದುಬಿಟ್ಟವೆಲ್ಲ. ಆ ರೈಲ್ ಗುದ್ದಕೊಂಡು ಸರ್ ಸುಮಾರು 100 ಕುರಿ ಇದ್ದಿತ್ತು, ಒಂದು 10-12 ಇದ್ದಾವೆ ಅಷ್ಟೇ, ಎಲ್ಲ ಸತ್ತೋಗ್ಬಿಟ್ಟವೆ. ಎಳ್ಕೊಂಡು ಚಿಲ್ಗಾಡ್ ಊರಿಗೆ ಎಳ್ಕೊಂಡು ಹೋಗ್ಬಿಟ್ಟು, ಇಲ್ಲಿಂದ ಸುಳಿದಿಂದ ಚಿಲ್ಗಾಡ್ ಊರಿಗೆ ಎಳ್ಕೊಂಡು ಹೋಗುತ್ತೆ ರೈಲು. ಅಲ್ಲೊಂದು ಪೀಸ್, ಅಲ್ಲೊಂದು ಪೀಸ್, ಅಲ್ಲಿ ಪೀಸ್, ಎಲ್ಲ ಪೀಸ್ ಪೀಸ್ ಆಗುತ್ತೆ. ಇರೋದು ಇದೆಯಲ್ಲ, ಒಂದು ಇಲ್ಲೊಂದು 70-80 ರೈಲು ಎಲ್ಲ ಹೇಳ್ಕೊಂಡು ಬಿಡ್ತಾರೆ. ಇಲ್ಲ ನಿಮ್ಗೆ ಗೊತ್ತಾಗಿದ್ದಂಗೆ ಇದ್ರೆ ಇಲ್ಲೇ ಮೇಯ್ಸ್ ಸರ್, ನಮ್ಮ ಅಕ್ಕ ಅವ್ರ ಮೇಸ್ ಬಂದಿದ್ರು, ಆಮೇಲೆ ನಾವು ಫೋನ್ ಮಾಡಿದ್ರೆ ಇಲ್ಲಿ ಬರೋಷ್ಟೊತ್ತಿಗೆಲ್ಲ ಸತ್ತೋಗ್ಬಿಟ್ಟಾರೆ.
ಸರ್ ನಮ್ಮ ಅನಿಲಪ್ಪ ಅಂತವ್ರು ನಲವತ್ತು ಕಡೆ, ಮುನ್ನಾಳಪ್ಪ ಅಂತವರು 35, ದೇವರಾಜನವರು ಒಬ್ಬರು ಒಂದು 30 ಕುರಿ ಎಲ್ಲ ಇತ್ತು ಸರ್. ಸುಮಾರು 100 ಕುರಿವರೆಗೆ ಇದ್ವು, ಎಲ್ಲ ಸತ್ತೋಗ್ಬಿಟ್ಟಿವೆ ಸರ್. ಒಂದು ಹತ್ತಾನು ಬಿಡ್ತಾವೆ ಇಷ್ಟೆಲ್ಲ ಟೋಟಲ್ ಏನು, ಒಂದೊಂದು 15,000 20,000 20,000 ಪಟ್ಟಿಗಳೆಲ್ಲ ಇದ್ವು ಸರ್. ತುಂಬುಗಳೆಲ್ಲ ಇದ್ವು, ಮುರಿಗಳೆಲ್ಲ ಈಚೆಗೆ ಬಂದುಬಿಟ್ಟವೆ. ತುಂಬುಗಳೆಲ್ಲ ಚೆನ್ನಾಗಿರೋ ಕುರಿಗಳೇ ಇದ್ವು, ಎಲ್ಲ ಚೆನ್ನಾಗಿರೋ ಕುರಿಗಳೇ, ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೆ. ಹಿಂಗಾಗಿ ಒಬ್ಬೊಬ್ಬರು ಒಂದು 5-5 ಲಕ್ಷ ಲಾಸ್ ಆಗಿದೆ ಸರ್. 15,000-20,000 ಸರ್, 5,000 ಅಂತ ಹೇಳ್ತಾರೆ ಸಾಹೇಬ್ರು, ಇಲ್ಲೇ 5,000 ಕೊಡ್ತೀನಿ ಅಂತಾರೆ. 5,000 ಆಗಲ್ಲ ಸರ್, 20,000 30,000 ಕುರಿವರೆಗೆ ಕೂಡ ಐತೆ ಅಂತ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದು. ಎಷ್ಟು ಮಕ್ಕಳು? ಏನು, ಇಬ್ಬರು ಮಕ್ಕಳು ಸರ್. ಏನು ಮದುವೆ ಮಾಡಬೇಕು? ಅವ್ರನ್ನ ಅದನ್ನ ನಂಬ್ಕೊಂಡಿದ್ರಿ, ಇದನ್ನ ಮಾರಿ ಮಾಡ್ತೀರಿ ಅಂತ ನಂಬ್ಕೊಂಡಿದ್ರಿ. ಒಟ್ಟಿನಲ್ಲಿ ಇಬ್ಬರು ಮೂವರು ಮಾಲೀಕರಿಗೆ ಸೇರಿದ 80 ಕುರಿಗಳಿಗೆ ಹೆಚ್ಚು ಕಡಿಮೆ 10 ಲಕ್ಷ ನಷ್ಟ ಉಂಟಾಗಿರಬಹುದು. ಕುರಿಗಳನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದ ಆ 3-4 ಕುಟುಂಬಗಳು ಈ ಅಪಘಾತದಿಂದ ಆಘಾತಕ್ಕೊಳಗಾಗಿದ್ದು ಸರ್ಕಾರ ಅವರಿಗೆ ಸೂಕ್ತ ಪರಿಹಾರ ಕಲ್ಪಿಸಬೇಕಾಗಿದೆ. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.